says. नम बीग्र रुक्मणी तम ನೀವು ನಮ್ಮ ಮನೆ ಅಳಿಯಂದ್ರು ಸೋದರ ಮಾವ ಅಲ್ವಾ ಆ ನೀವೇನ ಇಲ್ಲಿ ಅಯ್ಯೋ ಏನು ಅಂತ ಹೇಳಲಪ್ಪ ಇವಳ್ಕೊಂಡ್ರೆ ಬರುವದೇ ಹೋಯ್ತದೆ ಇಟ್ಕೊಂಡ್ರೆ ಮನಸಗ್ರ ಆಗಕಿಲ್ಲ ಯಾವುದಕ್ಕೂ ನಿಂತ ಹೋಗಿ ಹೇಳ್ಕಬೇಕು ಬಾ ಕೂತ್ಕ ಕೂತ್ಕತ್ತಮ್ಮ ಯಪ್ಪ ಮಾದೇಸ ಈಗ ಹೇಳಿ ಯಾಕೋ ತುಂಬಾ ಬೇಜಾರಲ್ಲಿ ಇದ್ದಂಗಿದೆ ಏನು ಹೇಳಲಪ್ಪ ನನ್ನ ಕಷ್ಟವ ಯಾರ್ ತಾ ಹೇಳ್ಕೊಳ್ಳಪ್ಪ ननगू नेंड्रिगू मद्वे आगि 24 वर्ष आयतु अल्लिंद इल्लि गंट उळ्ळ आलोचनेनू इद्दंगित्तु अवन यावन केट्ट पापि नन्न मगन कण्बित्तो गोत्तिल्ल इवत्तु नन्न नेंड्रु अवन जोतेगे फोनल्लि माताडि ईग अवन कुट्टे माताडक्के बंदवळे अय्यो तमय्य नीने हेळु ई वयस्सिनागि हिंगेल्ल नडकंड्रे जन तप्पु तिळ्कोळ्ळक्किल्वा हौदु हौदु लग्न माडबेकागिरो मगळिर नग इवळु हिंगेल्ल माडिद्रे ना मने मर्वदे एनायतु जोळप्प तले तले मुद्दे बेरे विचार बंदी इला मादेश निन्गिन्नु मद्वे आगिल्ल नोडु अदक्के निंगिदेल्ला अर्थ आगक्किल्ल ननगे बत्तार क्वापक्के अवनु एनारु नन्न कैगे सिक्किद्रे बीगर तोलो महेशन मुद्दे अय्यो महेश नन कष्ट यार ಎಂಡ್ರ ಕೈ ಕುಟ್ರಿ ಉಳ್ದಿರ ಫ್ರೆಂಡ್ ಅಂದ್ರೆ ಎಂಡನೇಯ ಆ ದೇವರ ತಾವನೆ ಹೋಗಿ ಉಪ್ಪಿನಕಾಯಿ ಜೊತೆಗೆ ನನ್ನ ಕಷ್ಟ ಹೇಳ್ಕೊತೀನಿ ಹೇಳ್ಕೊತೀನಿ ಬತ್ತಿನಪ್ಪ ಎದರಿಕ ಬಿಡಪ್ಪ ಬತ್ತಿನಿ ಸರಿ ಒಬ್ಬನಿ ಅಪ್ಪ ಬದುಕಂಡೆ ಇವ್ರ ಅಂಟಿ ಏನನ ನನ್ನೇ ಭೇಟಿ ಮಾಡಕ್ ಬಂದಿರೋದು ಅಂತ ಗೊತ್ತಾಗಿದ್ರೆ ನನ್ನ ಕತೆ ಅಷ್ಟೇ कद्दु मुची भेटी आग सवास बेड़प बेड़ ऐन तेगवायतु कनवायतु ಗಂಟ ನನ್ನ ಸಂಬಂಧ ಮಾಡ್ಕೊಂಡ ಬಂದಿದ್ ಮಾನ ಮರ್ವದ ಎಲ್ಲ ಆಗ ಹೋಯ್ತು ಕಣವ್ವ ನಿನ್ನ ಹೆಸರು ಯಾಕ್ ಬಿಟ್ಟು ಹೋಯ್ತು ಕಣವ್ವ ನಿನ್ನ ಹೆಸರು ಯಾಕ್ ಬಿಟ್ಟು ಹೋಯ್ತು ಅಣ್ಣ ಯಾಕ ಅಂತ ಗೋಳಾಡ್ತಾ ಇದ್ದೀಯ ಏನಾಗುತ್ತೆ ನಿಂಗೆ ಏನಾಗುತ್ತೆ ಅಂತ ಹೇಳಣ ತಂಗಿಯವ್ವ ಇಂತಾ ಮನ ಸಕಂಡು ನಿಮ್ಮ ಅಣ್ಣ ಈ ಭೂಮಿ ಮೇಲೆ ಬದುಕಿರಬಾರ್ದು ಕಣ ತಂಗಿಯವ್ವ ಈ ಭೂಮಿ ಮೇಲೆ ಬದುಕಿರಬಾರ್ದು ಅಯ್ಯ प्रपंच नीने नीने सर्वस्व अंदे बंदल नंक्रे सरज बे कणवा ಸುತ್ತಿ ಬಳಸಿ ಮಾತಾಡಬೇಡಣ್ಣ
ಏನು ಅಂತ ವಸಿ ನೇರವಾಗಿ ಹೇಳು. ನೇರವಾಗಿ ಹೇಳ್ತೀನಿ ಕೇಳವ್ವ. ನನ್ನ ಹೆಂಡ್ರು ಉಣ್ಣಿಸ್ಕೊಂಡಮ್ಮಿ ಪ್ಯಾಟರ್ನ್ ಆಗಿ ಯಾವ ಮಂಜತನ ಸಂಬಂಧ ಪಡಿಕೊಂಡವಳೆ. ಅಯ್ಯೋ ಇವರೇ ಮಾದೇಸ, ಅವಳು ಹುಟ್ಟಿನ ಸಂಬಂಧ ಇವತ್ತಿನ ಗಂಟ ನಂಗೆ ಗೊತ್ತಾಗಿರ್ಲಿಲ್ಲ. ಅವಳು ಇವತ್ ನನ್ನಂಗೆ ಆ ಬೆಳಗ್ಗೆ ಹೊಸ ಸೀರೆ ಉಟ್ಕೊಂಡು ಕಂಬಳದಣ್ಣ ಪುಸು ಪುಸು ಅಂತ ಒಡ್ಕೊಂಡು ಇತ್ಲು ಪಾಗ್ಲಿಂದ ಓಡೋಯ್ತಿದ್ದ ಕಣವ. ಹಿಂದ್ಬಿಟ್ಟೇ ಹೋಗಿ ನೋಡಿದ್ದು ಗೊತ್ತಾಯ್ತು, ಸಿಟಿನಾಗಿ ಅವನ್ ಯಾವ ಜೊತೆನು ಲಲ್ಲೆ ಹೊಡಿಯಕ್ ಆಗವಳೆ ಅಂತ. ಏ ಅಣ್ಣ ಏನ್ ಮಾತಾಡ್ತಾ ಇದ್ದಾನೆ, ಅರಿವಾಯ್ತಾ ನಿನ್ಗೆ? ಸತ್ಯನ ಕಣವನ ಪಡ್ಕೊತಾ ಇರೋದು. ಬರ್ಲಿ ಅವಳು ಇವತ್ತು, ಅವಳಗ ಅದೇ ಅಪ್ಪ ಹುಟ್ಟಿಲ್ಲ ಅನ್ಸ್ಬಿಟ್ಟನು. ಹೊತ್ತು ಮುಳುಗಾಕ ಮುಂಚೆನೆ ಕುಡ್ಕೊಂಡ್ ಬಂದ್ಬಿಟ್ಟು ಕಟ್ಕೊಂಡು ಹೆಂಡ್ರ ಬಗ್ಗೆ ಏನೇನೋ ಮಾತಾಡಕ್ಕೆ ನಿನ್ ಜನ್ಮಂಗ್ ನಾಚಿಕೆ ಆಗಕ್ಕಿಲ್ಲ? ಪಾಪ ಹೊತ್ತಿಗೆ ಉಸಾರಿಲ್ದೆ ಕ್ವಾಣೆ ಒಳಗೆ ಮಳಗಿರೋದನ್ನ ನಾನೇ ನೋಡ್ಕೊಂಡು ಬಂದಿವ್ನಿ ಅಂತದ್ರಾಗೆ ಅವಳ ಮ್ಯಾಗೆ ಅನುಮಾನ ಪಡೋ ಅಂತ ರೋಗ ಏನ್ ಬಂದದ ನಿಂಗೆ? ತಂಗ್ಯವ್ವ ನಾನ್ ಕುಡ್ಕ ಬಂದು ಸುಳ್ಳು ಹೇಳ್ತಿಲ್ಲ, ನಿಜವಾಗಿ ಹೇಳ್ತಿದ್ದೀನಿ. ನನ್ ಮಾತಿನ ಮ್ಯಾಗ ನಂಬಿಕೆ ಇಲ್ದೆ ಇದ್ರೆ ನಡಿ ನಾನೇ ತೋರಿಸ್ತೀನಿ, ಸುಮ್ಕೆ ಏನೋ ಮಾತಾಡ್ಬಿಡ. ನಡಿ ನಡಿ ಅಂತ ನೀನು ನಡಿ. ಏ ಬಿಡವ ಅವಳು ಮನೆಯಾಗಿಲ್ಲ ಅಂತ ಹೇಳ್ತೀನಿ, ನನ್ ಮಾತಿನ ಬಗ್ಗೆ ನೀನು ಅದ್ಕೆ ಒಳಗವಳ ಅಂತ ನಾನು ಹೇಳ್ತಾ ಇನಿ. ನೀನು ಆಡಿದ್ದೆ ಆಡೋ ಕಿಸ್ಬಾಯಿ ದಾಸ ನಂಗೆ ಹೇಳಿದ್ದೆ ಹೇಳ್ತಾ ಇದೀಯ. ಅದ್ಕೆ ಒತ್ತಾರೇನೆ ಒಳಗಡೆ ಹೋಗಿ ಮನೆ ಕಂಡಿದ್ದನ್ನ ನಾನೇ ನೋಡಿವ್ನಿ, ಬಾಗ್ಲೂ ಹಾಕಿದ ಹಾಕ್ದಂಗೆ ಅದೇ. ಅವಳು ಬೆಂಗಳೂರಿನಲ್ಲಿ ಇದ್ದಿದ್ದ ನಾನು ಕಂಡನೇ ನೋಡಿರಿ ಅಂತ ಹೇಳ್ತಿದ್ದೀನಲ್ಲ, ಅವಳು ಒಳಗಡೆ ಇರಕ್ ಸಾಧ್ಯನೇ ಇಲ್ಲ ಕಣವ. ವಾ ಹಂಗಾರೆ ನಿನ್ ಹೆಂಡ್ರು ಒಳಗಡೆ ಇಲ್ಲ ಅಂತೀಯ? ಇಲ್ಲ 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 ಅಂತ ಹೇಳ್ತೀನಿ. ಅದ್ಕೆ ಅದ್ಕೆ ಬಿಡವ ಅವಳು ಇದ್ರೆ ಮತ್ತೆ ನೀನು ವಸಿ ಸುಮ್ಮಕ್ ನಿಂತ್ಕ. ಅದ್ಕೆ ಸಾಮಾನ್ಯದೊಳಲ್ಲ, ನಾನ್ ಬರೋಕು ಮೊದ್ಲೇ ಮನೆ ಸೇರ್ಕೊಂಡವಳೆ ಅಂದ್ರೆ ಎಲ್ಲದಕ್ಕೂ ಉತ್ತರ ಇಟ್ಕೊಂಡೇ ಇರ್ತಾಳೆ. ಯಾವ್ದಕ್ಕೂ ಸರಿಯಾದ ಸಾಕ್ಷಿ ಸಿಗಾಕಂಟ ನಾನ್ ಮಾತಾಡ್ದೆ ಇರೋದೇ ವಾಸಿ. ಮುದ್ದೆ ಕೂಡ ಬಾಯ್ ಮುಚ್ಕೊಂಡು ನಡಿಲ್ಲ. ಏನಾಯ್ತು ಕಾಂಚನ, ಅವ್ರ ಯಾಕೆ ಹಂಗೋಯ್ತವ್ರೆ? ತಲೆಗೆ ಏರಿರೋದು ಇನ್ನೂ ಇಳ್ದಿಲ್ಲ, ಅದಕ್ಕೆ ಅವ್ನ ಹಂಗೆ. ನೀನ್ ಹೋಗ್ ಮನೆ ಹೋಗು. ಸರಿ ಕಾಂಚನ. ಅವ್ವಾ ಅವ್ರೆಲ್ಲ ಒಳಗ್ ಬಂದ್ಬಿಡ್ತಾರೋ ಅಂತ ನನ್ ಸಾನೆ ಎದ್ರುಕೊಂಡ್ಬಿಟ್ಟಿದ್ದೆ. ಅವ್ವಾ ನೀನ್ ಹೇಳ್ದಂಗೆಲ್ಲ ಕೇಳಿದೀನಿ ಅಲ್ವಾ, ಈಗ ಹೇಳು ನಂಗೆ ಮಹೇಶ್ ಮಾಮ ಕೂಟ ಲಗ್ನ ಮಾಡಿಸ್ತೀಯ ತಾನೇ? ಅಯ್ಯೋ ನನ್ ಬಂಗಾರಿ, ಅದಕ್ಕೆ ತಾನೇ ನಾನು ಈಟ ಒದ್ದಾಡ್ತಿರೋದು. ಕಮ್ಮಿ ಬಂಗಾರಿ, ನೀನು ನಾನ್ ಹೇಳ್ದಂಗೆ ಕೇಳ್ತಾ ಹೋಗು, ಆಗ ಮಹೇಶ್ನೇ ನಿನ್ ಗಂಡ ಆಯ್ತಾನೆ. ಭಾಗ್ಯದ ಐಸು ಬಾರಮ್ಮ, ಭಾಗ್ಯದ ಐಸು ಬಾರಮ್ಮ, ನಮ್ಮಮ್ಮನ ಸೊಸೆ ನೀ ಭಾಗ್ಯದ ನನ್ನೆಂದ್ರೇ ಬಾರಮ್ಮ, ಭಾಗ್ಯದ ಐಸು ಬಾರಮ್ಮ, ನಮ್ಮಮ್ಮನ ಸೊಸೆ ನೀ ಭಾಗ್ಯದ ನನ್ನೆಂದ್ರೇ ಬಾರಮ್ಮ. ಗೌಡ್ರೆ ಹಾಡ್ನ ನಿಮ್ ಪಾಡಿ ನೀವು ಕಲ್ತಿದ್ದು ಆಯ್ತು ಬಿಟ್ಟಿದ್ದು ಆಯ್ತು, ಈ ಹಾಡ್ನ ಯಾರ ಮುಂದೆ ಆಡಿರಿ ಹೇಳಿ? ಇನ್ಯಾರ ಮುಂದೆ ಅಲ್ಲ, ಭಾನುವಾರ ಬತ್ತಾವ್ರಲ್ಲ ನಿಮ್ಮ ಅತ್ತಿಗೆಮ್ಮ ಅವ್ರ ಮುಂದೆನೆ ಆಡ್ತೀನಿ. ಓ ಬತ್ತಾರ ಬತ್ತಾರ,
ನಾವು ಹಳ್ಳಿಗೆ ಬಂದಾಗ್ಲಿಂದನೂ ನೋಡ್ತೀವಿ ಅವ್ರ ಕಡೆಯಿಂದ ಒಂದು ಫೋನ್ ಇಲ್ಲ ಒಂದು ಕತೆ ಇಲ್ಲ ನೀವು ಹಿಂಗ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಕನಸ್ ಕಾಣ್ತಿದ್ದೀರ ಅಟ್ಟಯ್ಯ ಆತರ ಇಲ್ಲ ಸ್ಯಾನೆ ಆಸೆ ಇಟ್ಕೋಬಾರ್ದು ಕೊಡ್ರೆ ಲೋ ಯಾಟೆ ಹಂಗೆಲ್ಲ ನಿರಾಸೆ ಆಗಂಗ್ ಮಾತಾಡಬೇಡ ಕಣ್ಲ ನನಗೆ ನಂಬಿಕೆ ಅದೆ ನನ್ನ ಪ್ರೀತಿ ದಿಟ್ಟವಾದೆ ಆದ್ರೆ ಅವ್ರ ಪತ್ರನ ಓದಿರ್ಲಿ ಬಿಡ್ಲಿ ವಿಧಿ ಅವರನ್ನ ಭಾನುವಾರ ಮೇಲ್ಕೋಟೆಗೆ ಕರ್ಕೊಂಡು ಬಂದೇ ಬರ್ತದೆ ನೋಡ್ತಾ ಇರೋ ಸಲಿ ಬಾವನ್ ಬಗ್ಗೆ ಪ್ರೀತಿ ಶುರುವಾಗಿದೆ ಅನ್ನೋದಂತೂ ಪಕ್ಕ ಆಗಿದೆ ಆದ್ರೆ ಅಕ್ಕ ಅದನ್ನ ಹೇಳ್ಕೊಳ್ಳದೆ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದ್ದಾಳೆ ಇಲ್ಲ ಅದನ್ನ ಮುಚ್ಚಿಡೋದಕ್ಕೆ ಬಿಡಬಾರದು ಹೇಗಾದರೂ ಮಾಡಿ ಒಂದೇ ಒಂದ ಸಾರಿನಾದರೂ ಬಾವ ಅಕ್ಕನ ಒಂದೇ ಕಡೆ ಮೀಟ್ ಆಗೋ ತರ ಮಾಡಿ ಅಕ್ಕನ ಮನಸಲ್ಲಿ ಬಾವನ್ ಬಗ್ಗೆ ಪ್ರೀತಿ ಇದೆ ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಬೇಕು ಅಕ್ಕ ಅವರ ಮುಂದೆ ಹೋದ್ರೆ ತನ್ನ ಮನಸಲ್ಲಿ ಇರೋದನ್ನ ಪ್ರೀತಿ ಹೇಳ್ಕೊಂಡ್ರು ಹೇಳ್ಕೋಬಹುದು ಅವರನ್ನ ಹೇಗೆ ಭೇಟಿ ಮಾಡಿಸೋದು ಇದಕ್ಕೇನಾದರೂ ಮಾಡಲೇಬೇಕು ಹಲೋ ವಿದ್ಯಾ ನಾನು ಸಿಂಧು ಮಾತಾಡ್ತಿರೋದು ಹಾಯ್ ಸಿಂಧು ಅಕ್ಕ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ಯಾ ನಾನು ಚೆನ್ನಾಗಿದ್ದೀನಿ ಅಕ್ಕ ವಿದ್ಯಾ ಅವಾಗಿಂದ ಐಶ್ವರ್ಯ ಕಾಲ್ ಮಾಡ್ತಾ ಇದ್ದೀನಿ ಫೋನ್ ರಿಸೀವ್ ಮಾಡ್ತಿಲ್ಲ ಅಲ್ಲೇನಾದರೂ ಇದ್ರೆ ಫೋನ್ ಕೊಡ್ತೀಯಾ ಅವಳು ಹೊರಗೋಗಿದ್ದಾಳೆ ಅಕ್ಕ ಏನ್ ವಿಷಯ ಹೇಳಿ ನಾನೇ ಹೇಳ್ತೀನಿ ಏನಿಲ್ಲ ವಿದ್ಯಾ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಲ್ಲ ಅದಕ್ಕೆ ಫ್ರೆಂಡ್ಸ್ ಎಲ್ಲರೂ ಹಾಗೆ ಜಾಲಿಯಾಗಿ ಸಂಡೆ ಪಿಕ್ನಿಕ್ ಅಂತ ಮೇಲ್ಕೋಟೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಅದಕ್ಕೆ ನಿನ್ನೂ ಐಶ್ವರ್ಯನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಕಾಲ್ ಮಾಡಿದೆ ನೀವು ಬರ್ತೀರಾ ತಾನೆ ಅಯ್ಯೋ ಈ ಐಡಿ ನನಗೆ ಬರಲೇ ಇಲ್ಲ ಏನು ಏನಂದೆ ಏನಿಲ್ಲ ನನಗೂ ಬೋರ್ ಆಗ್ತಾ ಇತ್ತು ಏನ್ ಮಾಡೋದಪ್ಪ ಅಂತ ಪ್ಲಾನ್ ಮಾಡ್ತಾ ಇದ್ದೆ ಅದಕ್ಕೆ ಈ ಐಡಿಯಾ ಬರಲೇ ಇಲ್ಲ ಅಂತ ಹೇಳಿದೆ ಅಷ್ಟೇ ಓಕೆ ಸಿಂಧು ಅಕ್ಕ ನಾನು ಅಕ್ಕ ಬರ್ತೀವಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಗಾಡ್ ಅಕ್ಕ ಬಾವನ ಸೇರ್ಸೋಕೆ ಇದೊಂದು ಒಳ್ಳೆ ಚಾನ್ಸು ಈಗಲೇ ಹೋಗಿ ಅಕ್ಕನ ಒಪ್ಪಿಸ್ಬೇಕು ಹಾಗೆ ಬಾವನ ಅಲ್ಲಿ ಬರೋ ಮಾಡಬೇಕು ನನಗೂ ಸಾನೆ ನಿರಾಸೆ ಆಯ್ತು ಅಟ್ಟಿನಾಗ ಕುತ್ಕೊಂಡು ಅವ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೆ ಆಗ ಗೋಡೆ ಮ್ಯಾಗೆ ಅಲ್ಲಿ ಲಚ್ಚಿಕೊಡ್ತು ಅವನ್ ಕೇಳ್ದೆ ಅದಕ್ಕೆ ಅವ್ವ ಹೇಳಿದ್ಲು ಮಗ ನಿನ್ ಮನ್ಸಿನಾಗ ಏನಾದ್ರೂ ಒಳ್ಳೇದಾಯ್ತದೆ ಅಂತ ಅನ್ಕೊಂಡ್ರೆ ಅದು ಈಡೇರ್ತದೆ ಅಂತ ಆಗ ದಿಟ್ಟಾಯ್ತು ಕಂಡ್ರಲ್ಲ ನನ್ನ ಪ್ರೀತಿ ದಿಟ್ಟವಾದದ್ದೆ ಅವರ ಪತ್ರನ ಓದ್ಲಿ ಓದ್ದೆ ಹೋಗ್ಲಿ ಆ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ನನ್ನ ಐಸುನ ಈ ಭಾನುವಾರ ಮೇಲ್ಕೋಟೆ ಕರ್ಕೊಂಡು ಬಂದೇ ಬರ್ತಾನೆ ಕಂಡ್ರಲ್ಲ ಬರಲ್ಲ 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 ನೋಡು ನನ್ ಯಾವ ಟ್ರಿಪ್ಗೂ ಬರಲ್ಲ ನನ್ ಮನ್ಸ್ ಯಾಕೋ ಸರಿ ಇಲ್ಲ ಪ್ಲೀಸ್ ಫೋರ್ಸ್ ಮಾಡ್ಬೇಡ ನನ್ ಪಾಡಿ ನನ್ನ ಬಿಟ್ಬಿಡು ವಿದ್ಯಾ ಅಕ್ಕ ಲೈಫ್ ಅಲ್ಲೆಲ್ಲ ಮುಗ್ದೆ ಹೋಯ್ತು ಅನ್ನೋ ತರ ಮಾತಾಡ್ಬೇಡ ನಿನ್ ಮದ್ವೆ ಆದ್ಮೇಲೆ ಬಾವನ್ ಜೊತೆ ಓಡಾಡ್ತಾ ಇರ್ತೀಯ ಸೊ ಮದ್ವೆ ಮುಂಚೆ ನಮ್ ಜೊತೆ ಜಾಲಿಯಾಗಿ ಈ ಲಾಸ್ಟ್ ಟ್ರಿಪ್ ನ ಎಂಜಾಯ್ ಮಾಡೋಣ ಬಾ ಪ್ಲೀಸ್ ಅಕ್ಕ ಬಾರೆ ಅಕ್ಕ ವಿದ್ಯಾ ಸುಮ್ನೆ ನನ್ನ ಕೋಪ ಬರ್ಬೇಡ ನನ್ಗೆಲ್ಲೂ ಹೊರಗಡೆ ಬರಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ ಹಾಗಿದ್ರು ಸುಮ್ನೆ ಯಾಕೆ ಫೋರ್ಸ್ ಮಾಡ್ತಿದ್ಯಾ ನನ್ ಪಾಡಿ ನನ್ನ ಬಿಟ್ಬಿಡು ಹೊರಗಡೆ ಹೋಗು ಪ್ಲೀಸ್ ಜೋಕ್ ಹೇಳ ಮಗ ಒಂದ್ ಹುಡುಗಿ ಹತ್ರ ಅವ್ರ ಅಪ್ಪ ಬಂದು
ಮಗಳೆ ನೀನು ಯಾರನ್ನಾದರೂ ಲವ್ ಮಾಡ್ತಿದ್ಯಾ ಅಂತ ಅಂದ. ಅದಕ್ಕೆ ಅವಳಿಗೆ ಅಪ್ಪ ಈಗ ತಾನೇ ಫೇಸ್ಬುಕ್ ಅಲ್ಲಿ ಒಬ್ಬರನ್ನ ಲವ್ ಮಾಡ್ತಿದ್ದೀನಿ ಅಂತ ಅಂದ್ಲು. ಅದಕ್ಕೆ ಅವರಪ್ಪ ಏನ್ ಅನ್ಬಿಡೋದು? ವೆರಿ ಗುಡ್ ಮಗಳೆ, ವೆರಿ ಗುಡ್. ನೀನು ಅವನ್ನ ಶಾದಿ ಡಾಟ್ ಕಾಮ್ ಅಲ್ಲಿ ಮದುವೆ ಆಗಿ ಓಎಲ್ಎಕ್ಸ್ ಅಲ್ಲಿ ಸೇಲ್ ಮಾಡ್ಬಿಡು ಅಂತಂದ. ಮಹಿಷ, ಲೋ ಮಹಿಷ, ಯಾಕೋ ಏನಾಯ್ತು? ಆಟ ಆಡು. ಲೋ, ಲೈಫ್ ಅಲ್ಲಿ ಒಂದು ಸೂಪರ್ ಆಗಿರೋ ಹುಡುಗಿನ ನೋಡ್ತೀನಿ, ಆ ಕ್ಷಣಕ್ಕೆ ಅವಳು ನಮ್ಗೆ ಸಿಗೋದಿಲ್ಲ ಅಂದ್ರೂ ನಮ್ಗೆ ಬೇಜಾರಾಗೋದಿಲ್ಲ. ಆದ್ರೆ ಅವಳು ಇನ್ನೇನು ಸಿಕ್ಕೇ ಬಿಟ್ಲು ಅನ್ನೋ ಟೈಮಲ್ಲಿ ಏನಾದರೂ ಮಿಸ್ ಆಗ್ಬಿಟ್ರೆ ಅವಾಗ ಆಗುತ್ತಲ್ಲ ನೋವು, ಅದು ಅನುಭವಿಸ್ತವನಿಗೆ ಗೊತ್ತು ಕಣ್ರೋ. ನಮ್ಮ ಲೈಫಲ್ಲೂ ಎಲ್ಲೋ ಏನೋ ಮಿಸ್ ಹೊಡಿತಿದೆ, ಆದರೆ ಏನು ಅಂತ ಗೊತ್ತಾಗ್ತಿಲ್ಲ. ಏನು ಮಿಸ್ ಹೊಡಿತಿದೆ ಮಚ್ಚ? ಖರ್ಚು ಮಾಡೋದಕ್ಕೆ ಬೇಕಾದಷ್ಟು ದುಡ್ಡು, ಬಿಲ್ಡಪ್ ತೋರ್ಸೋಕ್ಕೆ ಮೂರ್ನಾಲ್ಕು ಹುಡುಗಿರು, ಕಾರು, ಮನೆ ಎಲ್ಲ ಇದೆ. ಅಷ್ಟು ಮಾತ್ರ ಅಲ್ಲದೆ ಶ್ರೀಮಂತ್ರ ಮನೆ ಹುಡುಗಿ ಬೇರೆ ಸಿಗ್ತದಳೆ, ಬೇಡ ಬೇಡ ಅಂದರು. ನಿಮ್ಮವ ಡಾಕ್ಟ್ರು, ಹುಡುಗಿ ಎಮ್ ಎ ಗೋಲ್ಡ್ ಮೆಡಲಿಸ್ಟು, ಟೋಟಲಾಗಿ ಹೇಳ್ಬೇಕಂದ್ರೆ ಗೋಲ್ಡು ಗೋಲ್ಡ್ ಅಂತ ಲೈಫ್ ಕಣ ನಿಂದು. ಅದೇ ಆ ಅದೃಷ್ಟಕ್ಕೆ ಎಲ್ಲಿ ಕಲ್ಪಿದ್ದು, ನಮ್ಮ ಲೈಫು ಹಳೆ ಪೇಪರ್ ಖಾಲಿ ಸೀಸ ಆಗ್ಬಿಡ್ತು ಅನ್ನೋದೇ ನನ್ನ ಭಯ. ಅಂಥದ್ದೇನಾಯ್ತು ಮಗ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಅದನ್ನಾದ್ರೂ ಹೇಳು. ಲವ್, ಇವತ್ತು ನಮ್ಮ ಹುಡುಗಿ ಮನೆಗೆ ಹೋಗಿದ್ದೆ, ಅಲ್ಲಿ ಐಶ್ವರ್ಯ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸಿತ್ತು ಕಣ. ನಾನು ಮನೆಗೆ ಹೋದ್ರೆ ನನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಅನ್ನೋ ಥರ ಅಡುಗೆ ಮನೆ ಒಳಗೋಗಿ ಸೇರ್ಕೊಂಡಿದ್ಲು. ಅಷ್ಟೇ ಅಲ್ಲ, ಅವ್ರ ಮನೆಯವ್ರು ಬಲವಂತಕ್ಕೆ ಸಿನಿಮಾಗೆ ಹೋಗೋಣ ಅಂತ ಜೊತೆಲಿ ಬಂದು ಅದು ಯಾವುದೋ ಪಾರ್ಕ್ ಕರ್ಕೊಂಡೋಗಿ ಒಳ್ಳೆ ಮಂದನ್ ಕೂರ್ಸಂಗೆ ಕೂರಿಸಿದ್ಲು ಕಣ. ಅದೆಲ್ಲ ನೆನ್ಸ್ಕೊಬಿಟ್ರೆ ನನ್ನ ಮೈಯೆಲ್ಲ ಉರಿತಿದೆ ಕಣ್ರು. ಏಯ್, ಎಂತೆಂಥ ಹುಡುಗಿರಲ್ಲ, ನಂದು ಒಂದೇ ಒಂದು ಸ್ಮೈಲ್ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ ಅಂತ ನನ್ನನ್ನ ಜೋಕರ್ ಜೋಕರ್ ಥರ ಮಾಡಿಬಿಟ್ಲು. ಅಂಥವಳನ್ನ ಲವ್ ಮಾಡೋದಕ್ಕೋಸ್ಕರ ಅಲ್ಲ, ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಏನಾದರೂ ಮದುವೆ ಆಗ್ಲೇಬೇಕು ಕಣ್ರು. ಓ ಮಹೇಶ, ಸ್ವಲ್ಪ ಸಮಾಧಾನ ಮಾಡ್ಕೊಳು, ಹುಡುಗಿರಂದ್ರೆ ಅದೆಲ್ಲ ಇರ್ಬೇಕಮ್ಮ. ನಡ, ಅದೆಲ್ಲ ಇರಬೇಕು ಇದೆಲ್ಲ ಇರಬೇಕು ಅಂತ ಹೋಗ್ಟೋಗ್ಟಾಗ ಮಾತಾಡಬೇಡ, ಅದೇನು ಅಂತ ಕರೆಕ್ಟಾಗಿ ಬಿಡಿಸೇಳು. ಅದೆಲ್ಲ ಅಂದರೆ ಸ್ವಲ್ಪ ನಾಚಿಕೆ, ಜಾಸ್ತಿ ಗಾಂಚಲಿ, ಅವಳೊಬ್ಬಳೇ ಸುಂದರಿ ಅನ್ನೋ ಭ್ರಮೆ, ಗಂಡನ್ನೇ ತಿತ್ತಿನ ಅನ್ನೋ ದುರಾಸೆ, ಇದೆಲ್ಲ ಇದ್ರೇನೆ ಒಂದು ಹುಡುಗಿ ಪೂರ್ತಿಯಾಗಿ ಕಂಪ್ಲೀಟ್ ಆಗೋದು ಮಗ. ಏಯ್, ಕಂಪ್ಲೀಟ್ ಮಾಡೋದಕ್ಕೆ ಅವಳೇನು ಹೋಮ್ವರ್ಕ? ಐಶ್ವರ್ಯ ಕಣ ಮೈ ಲೈಫು, ವೈಫು ಅಂದರೆ ನಿನ್ನ ಪ್ರಕಾರ ಹುಡುಗರಿಗೆ ಆ್ಯಟಿಟ್ಯೂಡೇ ಇರಬಾರ್ದಾ? ಮಹೇಶ, ಅದು ಆಗಲ್ಲ ಕಣೋ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಹಾಗೆ ನೆಡ್ಕೊಂಡಿರ್ತಾಳೆ ಅಂತ ಹೇಳ್ತಿದ್ದಾನೆ. ಹೌದು, ಈ ವಿಷಯನ ನೀನು ನಿಮ್ಮ ಅಮ್ಮನ ಹತ್ರ ಹೇಳ್ದ? ಇಲ್ಲ ಕಣ್ರೋ, ನಮ್ಮ ಮನೆಯವರು ನನ್ನನ್ನು ಕೆಲ್ಸಕ್ಕೆ ಬಾರದೇ ಇರೋನು ಅಂತ ತಿಳ್ಕೊಂಡಿದ್ದಾರೆ. ಈ ಸಲ ಅದು ಸುಳ್ಳು ಅಂತ ತೋರಿಸೋದಕ್ಕಾದರೂ ಈ ಕೇಸ್ನ ನಾನೇ ಸಾಲ್ವ್ ಮಾಡಬೇಕು. ಮೊದಲು ಐಶ್ವರ್ಯನ ಮೈಂಡ್ನ ಡಿಸ್ಟರ್ಬ್ ಮಾಡಿಸೋದ್ರಿಂದ ಯಾರಿಗೆ ಲಾಭ ಇದೆ ಅನ್ನೋದನ್ನ ತಿಳ್ಕೋಬೇಕು. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಅವಳನ್ನ ನೋಡೋದಕ್ಕೆ ಹೋದಾಗ ಅವಳ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್ನೇ ಬೇರೆ. ಆದರೆ ಇವತ್ತು ನಾನೊಬ್ಬ ಯಕಸ್ಥಿತ ಕಾರ್ ಡ್ರೈವರ್ ಅನ್ನೋ ರೀತಿ ನಡ್ಸ್ಕೊಂಡ್ಬಿಟ್ಲು. ಐಶ್ವರ್ಯ ಐಶ್ವರ್ಯ, ಖಂಡಿತವಾಗ್ಲೂ ಅವಳು ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ ಕಣ್ಣು. ಅಂದರೆ ನಿನ್ನ ಬಗ್ಗೆ ಯಾರಾದರೂ ಫಿಟ್ಟಿಂಗ್ ಇಟ್ಟಿರ್ಬೋದಾ ಮಗ? ದುಶ್ಮನ್ ಕಹಹೆ ಅಂದರೆ ಎಲ್ಲ ನನ್ನ ಮುಂದೆನೇ ಇದ್ದಾರೆ ಅನ್ನೋಂಗೆ ಯಾರೂ ನಂಬಕ್ಕಾಗಲ್ಲ. ನಿನ್ಗೆ ಯಾರಾದರೂ ಶತ್ರುಗಳಿದ್ದಾರೇನು? ಶತ್ರುಗಳಿಗೇನ, ಬೇಜಾನ್ ಜನ ಇದ್ದಾರೆ. ಆದರೆ ಐಶ್ವರ್ಯನ ವಿಷಯದಲ್ಲಿ ಲೇ, ಅವ್ರ ಮಾವ ಒಬ್ಬ ಪರಮೇಶಿ ಅಂತಿದ್ದಾನೆ, ಅವನು ಮೊದಲು ನನ್ನನ್ನು ಸಿಕ್ಕಾಕ್ಸೋದಕ್ಕೆ ತುಂಬ ಸಲ ಪ್ರಯತ್ನ ಪಟ್ಟಿದ್ದ, ಆದರೆ ಆಗಿರಲಿಲ್ಲ. ಈಗ ಅವನೇನಾದರೂ ಮಾಡಿರ್ಬೋದಾ ಅಂತ. ಇದ್ರೂ ಇರ್ಬೋದು ಮಗ, ನೀನು ಅದನ್ನು ಕನ್ಫರ್ಮ್ ಮಾಡಿಕೊಂಡ್ರೆ ನಿನ್ನ ಅನುಮಾನಕ್ಕೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಸಿಕ್ಕಂಗಾಗುತ್ತೆ. ನನ್ನ ಅನುಮಾನ ಕ್ಲಿಯರ್ ಆಗೋದಲ್ಲ, ಅವನನ್ನೇ ಕ್ಲಿಯರ್ ಮಾಡಿಬಿಡ್ತೀನಿ. ಪರಮೇಶಿ, ಐ ಆಮ್ ಕಮಿಂಗ್. ಲೇ, ನೀವು ಕೊಟ್ಟಿದ್ದ ಬಿಲ್ಡಪ್ ನೋಡಿದ್ರೆ ಯಾವುದೋ ಸ್ಟಾರ್ ಹೋಟ್ಲ್ ಕರ್ಕೊಂಡು ಹೋಗ್ತೀರಂದ್ರೆ ಯಾವುದೋ ಫುಟ್ಪಾತ್ ಕರ್ಕೊಂಡು ಬಂದಿದ್ರಲ್ರೋ, ನಿಜವಾಗ್ಲೂ ಇಲ್ಲಿ ಬರ್ತಾ ನಾನು? ಹ್ಞೂ, ಮಿಸ್ಸೇ ಇಲ್ಲ ಮಗ, ಅವನು ಇಲ್ಲಿ ಬರದೆ ಹೋಗೋದೇ ಇಲ್ಲ. 5 ರೂಪಾಯಿ ಕೊಟ್ಟು ಒಂದು ಬಂದು ತಿನ್ಕೊಂಡು ಹೋಯ್ತಾನೆ. ಲೇ, ಬನ್ನಿಗೆ ಬಾಯ್ ಬಿಡೋ ಬೇಕಪ್ಪ ಅಂತ ಗೊತ್ತಿದ್ರೆ ಮೂಟೆಗಟ್ಟಲೆ ಬಂದು ತರಿಸ್ಬಿಡ್ತೀನಲ್ಲೋ. ಅವನಿಗೆ ವಯಸ್ಸಾಗಿದೆ ಕಣೋ, ಬುದ್ಧಿ ಮಾತ್ರ ಬೆಳೆದಿಲ್ಲ. ನಾವಿಗೂ ಅವನಿಗೆ ಅದೇ ವೀಕ್ನೆಸ್ ಬಳಸ್ಬೇಕಲ್ಲ. ಲೇ, ಅಲ್ಲೇ ಬರ್ತಾ ಇದ್ದಾನೆ ಕಣ್ರ ಪರದೇಶಿ. ಪರಮೇಶಿ ನೋಡ್ರ, ನಾನು ಹೇಳ್ದಂಗೆ ಕರೆಕ್ಟಾಗಿ ಆ್ಯಕ್ಟ್ ಮಾಡಿದ್ರೆ ಸರಿ, ಏನಾದರೂ ಓವರ್ ಆ್ಯಕ್ಟ್ ಮಾಡಿದ್ರೆ ಅಷ್ಟೇ.
ಏನ್ರೋ ಏನ್ ಕೇಳಿದ್ರು ಒಳ್ಳೆ ಬಫೂನ್ ತರ ತಲೆಯಲ್ಲಾಡ್ತೀರಾ, ಕರೆಕ್ಟ್ ಆಗಿ ಕೆಲಸ ಮಾಡ್ರು. ನಾನ್ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಕಣು, ಆ ಮದ್ವೆ ನಿಲ್ಸೇ ನಿಲ್ಲಿಸ್ತೀನಿ. ಅಲ್ಲ ಕಣು, ಆ ರಂಗೇನಹಳ್ಳಿಯಿಂದ ಬಂದ ಮಹೇಶ ಇಷ್ಟೊಂದು ಮೆರಿತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಅಷ್ಟೇ ಅಲ್ಲ ಕಣು, ನಂಡವ್ಗೆ ಫಿಟ್ಟಿಂಗ್ ಇಟ್ಟು ದೂರ ಮಾಡ್ದ. ಈಗ ಇಲ್ಲಿ ಯಾರೋ ಕೃಷ್ಣೇಗೌಡ್ರ ಅನ್ನೋ ಮಗಳು ಐಶ್ವರ್ಯ ಅನ್ನೋಳ ಮದ್ವೆ ಆಗ ಕೊಟ್ಟಿದಾನಂತೆ. ಇಲ್ಲ ಕಣು, ನಾನ್ ಬಿಡಲ್ಲ. ಗ್ಯಾರಂಟಿ ಅವ್ನ ಲೈಫ್ನ ಹಾಳು ಮಾಡೇ ಮಾಡ್ತೀನಿ. ನಾ ಒಂದ್ ಕೆಲ್ಸ ಮಾಡೋಣ, ನಾವು ಅವ್ನ ಲೈಫ್ನ ಹಾಳು ಮಾಡೋದ್ ಬೇಡ. ಐಶ್ವರ್ಯನ ನಮ್ ತಂಗಿ ಅಂತ ತಿಳ್ಕೊಂಡು ಅವಳ ಲೈಫ್ನ ಸೇಫ್ ಮಾಡೋಣ. ಆ ನನ್ ಮಗ ಮಹೇಶ ಡಾಕ್ಟ್ರು ಓದ್ದೇ ಇದ್ರು ಡಾಕ್ಟ್ರು ಓದಿದೀನಿ ಅಂತ ಮದ್ವೆ ಆಗಕ್ ಹೋಯ್ತಿದ್ದಾನೆ. ನನಗೂ ಒಬ್ಬ ತಂಗಿ ಇದ್ರೆ ಹೀಗಾಗಕ್ ಬಿಡ್ತಿದ್ವಾ? ಇಲ್ಲ ತಾನೆ, ಆ ಮದ್ವೆ ನಿಲ್ಲಿಸ್ಲೇಬೇಕು. ಅಂದ್ರೆ ಇವರು ಮಹೇಶನಿಗೆ ಶತ್ರುಗಳು, ಶತ್ರುವಿನ ಶತ್ರು ನನಗೆ ಮಿತ್ರ. ಇವ್ರ ಸಪೋರ್ಟ್ ತಗೊಂಡು ನಾನೇನಾದ್ರೂ ಮಾಡ್ಲೇಬೇಕು, ನನ್ನ ಐಶ್ವರ್ಯ ಲೈಫ್ನ ಸೇವ್ ಮಾಡಬೇಕು. ಸಾರ್ ಸಾರ್, ಏ ಚಿಲ್ಲ ಇಲ್ಲ, ಮುಂದಕ್ಕೆ ಹೋಗಯ್ಯ. ಸಾರ್, ನಾನು ಭಿಕ್ಷುಕಾಲ, ನಿಮ್ಮ ಫ್ರೆಂಡು. ಫ್ರೆಂಡಾ? ನಾವು ಯಾವತ್ತೂ ನಿಮ್ಮನ್ನ ನೋಡೇ ಇಲ್ವಲ್ಲ, ಅದ್ಯಾಕೆ ಫ್ರೆಂಡ್ ಆಗಕ್ಕೆ ಸಾಧ್ಯ? ನೋಡಿದ್ರೆ ಮಾತಾಡಿದ್ರೆ ಮಾತ್ರ ಫ್ರೆಂಡ್ಸ್ ಅಲ್ಲ. ಒಂದೊಂದ್ಸಲ ಒಬ್ರಿಗೊಬ್ರು ಒಳ್ಳೇದು ಮಾಡ್ತಿದ್ರು ಫ್ರೆಂಡ್ಸೇ. ನೋಡಿ, ನೀವು ಮಹೇಶಿಂಗೆ ಶತ್ರುಗಳು ಅನ್ನೋದು ನನಗೆ ಗೊತ್ತಾಯ್ತು. ಹೇಗಾದ್ರೂ ಮಾಡಿ ಐಶ್ವರ್ಯಂಗ್ ಆಗ್ತಿರೋ ಅನ್ಯಾಯನ ತಡಿಬೇಕು, ಈ ಮದುವೆ ನಿಲ್ಲಿಸ್ಬೇಕು ಅಂತ ಇದ್ದೀರಾ? ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಈ ಮದುವೆ ನಿಲ್ಸೋಣ ಸರ್. ಅದ್ ಸರಿ, ನಾವೇನೋ ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ಮದುವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಿದೀವಿ. ನೀವು ಅವ್ರ ಅಣ್ಣನ? ಅಯ್ಯೋ ಅಲ್ಲ, ನಾನು ಅವ್ರ ಮಾವ. ಓ, ತವ್ರ ಅಣ್ಣ ಅಲ್ಲ ಅಂತಾಯ್ತು. ನನ್ನ ಹೆಸರು ಪಂಕ್ ಪರಮೇಶಿ. ಅಷ್ಟೇ ಅಲ್ಲ, ನಂಗೆ ಇನ್ನೂ ಒಂದ್ ಹೆಸರಿದೆ. ಅವೆಲ್ಲ ಇಟ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ? ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳು ಸರ್. ಮದುವೆ ಒಂದ್ ನಿಲ್ಬೇಕು, ನೀವ್ ಏನ್ ಮಾಡೋಣ ಅಂದ್ರು ಮಾಡ್ತೀನಿ ಸರ್. ನೋಡಿ, ನಮ್ ಬಾಸ್ ಒಬ್ರು ಇದಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡಿ ಒಂದ್ ನಿರ್ಧಾರಕ್ಕೆ ಬರೋಣ. ನೀವು ನಮ್ ಜೊತೆ ಬರ್ತೀರಾ? ಏ, ನಮ್ಮ ಐಶ್ವರ್ಯ ಜೀವನ ಸರಿ ಹೋಗುತ್ತೆ ಅಂದ್ರೆ ಎಲ್ಲಿಗ್ ಬೇಕಾದ್ರೂ ಬರ್ತೀನಿ, ನಡೀರಿ. ಹಾ ಬನ್ನಿ ಸರ್. Come on.